ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟು ಸುನಾಮಿಯಲ್ಲಿ 136 ಸೀಟ್ ಕೆತ್ಕೊಬಿಟ್ರು. ಹೊಳಲ್ಕೆರೆ ಮಾತ್ರ ಅಳ್ಳಾಡ್ಸೋಕ್ಕಾಗಲಿಲ್ಲ. ಏನು ನಿಮ್ಮ ಎದುರಾಳಿ ಇದ್ದಿದ್ದೆ ಆಂಜನೇಯ, ಹೆಚ್ಚಾಂಜನೇಯರು, ಮಾಜಿ ಸಚಿವರು ಅಲ್ವಾ? ಅಂತರ ಏನು ಏ ಸುಮ್ಮನೆ ಎಡವಟ್ಟಾಗಿ ಗೆದ್ಬಿಟ್ರು ಅಂತೇನಿಲ್ಲ, ಅಂತರನೂ ಆ ಮಟ್ಟಿಗೆ ಉಳಿಸ್ಕೊಂಡ್ರಿ. ಸೊ ಇಡೀ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು 8 ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ ಹೊಳಲ್ಕೆರೆ ಹೊರತುಪಡಿಸಿ, ಇಲ್ಲಪ್ಪ ಈ ಥರ ತಂತ್ರಗಾರಿಕೆ ಚುನಾವಣೆ ಪಾರ್ಟಿ ಗೆಲ್ಲಬೇಕು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಲೋಕಸಭೆಗೆ ನಿಮ್ಮನ್ನು ನಿರೀಕ್ಷೆ ಮಾಡ್ತಾ ಇರೋದು. ಶಿರಾಗ್ ಹೋಗಲಿ, ಪಾವಗಡ ಹೋಗಲಿ, ಚಳ್ಳಕೆರೆ ಹೋಗಲಿ, ಮೊಳಕಾಲ್ಮೂರು ಹೋಗಲಿ, ನೀವು ನಿಮ್ಮದೇ ಆದಂಥ ಪಡೆ ಕಟ್ಕೊಂಡಿದ್ದೀರಿ, ಪಾರ್ಟಿ ಅದರ ಆರ್ಗನೈಸ್ ಮಾಡ್ತಾ ಹೋಗ್ತಿದ್ದೀರಿ. ಸಹಜವಾಗಿ ಕಾಡುವ ಪ್ರಶ್ನೆ, ಹೌದು ಹಾಲಿ ಸಂಸದರು ಕೇಂದ್ರ ಸಚಿವರು ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಂಗೆ ಸಾಕು ಚುನಾವಣೆ, ನಂಗೆ ಸಾಕು ಚುನಾವಣೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡ್ತಾ ಹೋಗ್ತಿದ್ದಾರೆ ಬಹುತೇಕ ವೇದಿಕೆಗಳಲ್ಲಿ. ಸೊ ಈಗ ಅವರು ಚುನಾವಣೆಯಿಂದ ಎಕ್ಸಿಟ್ ಆದಂಗೆ ನೆಕ್ಸ್ಟ್ ಬಂದಾಗ ಇನ್ಯಾರೋ ಗೋವಿಂದ ಕಾರಜೋಳ ಬರ್ತಾರಂತೆ, ಇನ್ನೊಬ್ರು ಯಾರೋ ಆಗ್ತಾರಂತೆ ಅನ್ನೋ ಚರ್ಚೆಗಳಿದೆ ಗ್ರೌಂಡಲ್ಲಿ, ಅಂದರೆ ಆಸ್ಪಿರೆಂಟ್ಗಳು ಅವೆಲ್ಲ ಏನು ಕತೆ ಅಂತ. ಸರ್, ಇವಾಗ ಈ ಗೋವಿಂದ ಕಾರಜೋಳ ಸಾಹೇಬ್ರ ಬಗ್ಗೆ ನನಗೇನಷ್ಟು ಮಾಹಿತಿ ಇಲ್ಲ. ಪಾಪ ಅವರೆಲ್ಲೂ ಹೇಳಿಲ್ಲ, ಗೋವಿಂದ ಕಾರಜೋಳ ಅವ್ರು ಬಂದು ನಾನು ನಿಲ್ತೀನಿ ದುರ್ಗದಲ್ಲಿ ಅಂತ ಹೇಳಿಲ್ಲ. ಸರ್ ಹೇಳಿಲ್ಲ, ನನ್ನ ಸೇರಿ ಒಂದು ಇಬ್ಬರು ಕೇಳ್ತಾ ಇರೋದು ನಿಜ ಸರ್. ಇವಾಗ ನೋಡಿ ಸರ್, ನಮ್ಮದು ರಾಷ್ಟ್ರೀಯ ಪಕ್ಷ, ಮತ್ತು ಹೆಚ್ಚಾಗಿ ನಾವು ಕಾರ್ಯಕರ್ತರ ಪಕ್ಷ ನಮ್ಮದು. ನಮ್ಮಲ್ಲಿ ಕಾರ್ಯಕರ್ತ ಅವನು ಆರ್ಥಿಕವಾಗಿ ಸಬಲವಾಗಿದ್ದಾನಾ ಇನ್ನೊಂದ ಮತ್ತೊಂದು ನೋಡೋದಿಲ್ಲ ಸರ್. ಅವನು ಪಾರ್ಟಿನ ಇಷ್ಟ ಇದ್ದರೆ ಸಾಕು ಅಂತ ನಾವು ರಾಜ್ಯಸಭೆಗೆ ಕಳಿಸಿದ್ದೀವಿ, ಮಂತ್ರಿಗಳನ್ನು ಮಾಡಿದ್ದೀವಿ ಅಂತ ಉದಾಹರಣೆಗಳು ನೀವು ನೋಡಿದ್ದೀರ. ನಮ್ಮ ಪಾರ್ಟಿ ಕೇಳೋದೇನಂದ್ರೆ ಸರ್, ನಮ್ಮದು ಶಿಸ್ತಿನ ಪಕ್ಷ, ಡಿಸಿಪ್ಲಿನ ಬಿಹೇವ್ ಮಾಡಿ, ಡಿಸಿಪ್ಲಿನಾಗ ಆಸ್ಪಿರೆಂಟ್ ಅಂತ ನೀವು ಹೇಳ್ಕೊಳ್ಳಿ, ಓವರ್ಲ್ಯಾಪ್ ಮಾಡಬೇಡಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನನ್ನ ಜೊತೆ ಒಂದು ಇಬ್ಬರು ಇದ್ದಾರೆ ಸರ್, ಇಬ್ಬರು ಕೇಳ್ತಿರೋದು ನಿಜ. ಎಸ್, ಒಂದು ಪ್ರಶ್ನೆ, ಹೌದು ರಘುಚಂದನ್ ಚಂದ್ರಪ್ಪ ಅವ್ರ ಮಗ, ನಿಮ್ಮ ತಂದೆ ಎಮ್ ಎಲ್ ಎ, ಅದನ್ನು ಹೊರತುಪಡಿಸಿ ನೀವೇ ಕಳೆದ ಒಂದು 10-15 ವರ್ಷದಿಂದ ನೇರ ರಾಜಕಾರಣ ಮಾಡ್ತಾ ಬಂದಿರೋರು, ಯಂಗ್ಸ್ಟರ್ ನೇರವಾಗಿ ಅಖಾಡ ಕೇಳಿದೆ ಐ ಆಮ್ ರೆಡಿ ಅಂತ ತೊಡೆ ತೊಡೆ ರಾಜಕೀಯ ಮಾಡಿದಿರಿ, ಬಟ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್, ಏನಾಗಿತ್ತು ನನಗೆ ಲೋಕಸಭೆ ಚುನಾವಣೆಗೆ ಹೋಗಬೇಕು ಅಂತ ಅನಿಸಿಕೆ ಬಂದಿದ್ದು 2019 ಸರ್. ಆವಾಗ ನಮ್ಮಲ್ಲಿ ಕಾಂಗ್ರೆಸ್ ಸಂಸದರಾಗಿ ಬಿ ಎನ್ ಚಂದ್ರಪ್ಪನವರು ಇದ್ದರು. ಸರ್, ನಮ್ಮ ಚಿತ್ರದುರ್ಗ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಸರ್. ಸರ್, ಎಷ್ಟು ಯಾವ ಸ್ಟೇಜಲ್ಲಿ ಜನ ಇದ್ದಾರಂದರೆ ಐ ಶುಡ್ ಫೀಲ್ ವೆರಿ ಮಚ್ ಸ್ಯಾಡ್ ಅಬೌಟ್ ದೆಮ್. ಡಿಗ್ರಿ ಮುಗಿದ್ರೆ ಸರ್ ಗುಳೆ ಹೋಗ್ತಿದ್ದಾರೆ ಜನ. ಅವನು ಅದೇ ಊರಲ್ಲಿ ನಿಂತ್ಕೋಬೇಕಂದ್ರೆ ಒಂದು ಕಿರಾಣಿ ಅಂಗಡಿ ಹಾಕೋಬೇಕು, ಇಲ್ಲ ಆಟೋ ಓಡಿಸ್ಬೇಕು, ಇಲ್ಲ ಒಂದು ಎಗ್ರೆಸ್ ಅಂಗಡಿ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಅವರು ಆರ್ಥಿಕವಾಗಿ ಸಬಲರಾಗಿದ್ರೆ ಒಂದು ಬಿರಿಯಾನಿ ಅಂಗಡಿ ಇಟ್ಕೋಬೋದು, ಒಂದು ಕಾಫಿ ಶಾಪ್ ಹಾಕೋಬೇಕು, ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಉದ್ಯೋಗ ಸೃಷ್ಟಿ ಸಂಬಂಧಪಟ್ಟಾಗ ಯಾವುದು ದಾರಿ ಇಲ್ಲ. ಇದು ಏನಪ್ಪ ಇದು? ಯಾಕಂದ್ರೆ ನಾವು ಒಂದು ವಿದ್ಯಾಸಂಸ್ಥೆ ನಡೆಸೋರು, ನಮ್ಮಲ್ಲಿ ಸುಮಾರು ಜನ ಮಕ್ಕಳು ಓದ್ತಿದ್ದಾರೆ ಹೋಗ್ತಿದ್ದಾರೆ. ಇದು ಯಾವಾಗ ಥಾಟ್ ಆಯ್ತು ಅಂದರೆ ಸರ್, ಒಂದು 2018 ನಮ್ಮ ಕಾಲೇಜಲ್ಲಿ ಒಂದು ಡಿಗ್ರಿ ಕಾಲೇಜ್ದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತೀನಿ ನಾನು. ಓಕೆ, ನಮ್ಮ ಸ್ನೇಹಿತರನ್ನ ಕರೆಸಿ 27-28 ಜನಕ್ಕೆ ನಮ್ಮ ಕಾಲೇಜ್ನಲ್ಲಿ HCL ಅಂತ ಒಂದು ಕಂಪ್ನಿಯಿಂದ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿದ್ರು. ಒಂದು 28 ಜನಕ್ಕೆ 28 ಜನ ಸೆಲೆಕ್ಟ್ ಆಗ್ಬಿಟ್ರು ಫೈನಲಿಯರಲ್ಲಿ. ಎಲ್ಲರಿಗೂ ಆಫರ್ ಲೆಟ್ರು ಮೇಲಲ್ಲಿ ಕಳಿಸಿದ್ರು. ಅಫಿಷಿಯಲ್ಗೆ ಹೋಗಿ ಬೆಂಗಳೂರಿಗೆ ಹೋಗಿ ಇಸ್ಕೊಳ್ಳಿ ಅಂದರೆ ಸರ್ ಒಬ್ಬರು ಹೋಗಲಿಲ್ಲ. ಯಾಕೆ? ಏನು MBA ಮಾಡಬೇಕು ನಾವು, MCOM ಮಾಡಬೇಕು, ಏನಪ್ಪ ಅಂದರೆ ಇಲ್ಲ ಊರು ಬಿಟ್ಟು ಬರೋಕ್ಕಾಗಲ್ಲ. ಅದರಲ್ಲಿ 28 ಜನದಲ್ಲಿ ಒಂದು 3-4 ದಿನ MBA ಮಾಡಬೇಕು ಅಂದ್ಬಿಟ್ರೆ ಇನ್ನು 25-24 ದಿನ ನಾವು ಊರಲ್ಲಿರಬೇಕು, ನಾವು ದುಡಿಮೆ ಮಾಡಬೇಕು. ಏನು ದುಡಿಮೆ ಮಾಡ್ತಿದ್ದಾರಪ್ಪ ಅಂತ ಒಂದು 2 ವರ್ಷ ಬಿಟ್ಟು ನೋಡಿದ್ರೆ ಅಲ್ಲಿ ಯಾರೋ ಒಬ್ಬ ಒಂದು ಫೈನಾನ್ಸ್ ಅಂಗಡಿಗೆ ಲೋನ್ ರಿಕವರಿ ಏಜೆಂಟಾಗಿ ವರ್ಕ್ ಮಾಡ್ತಿದ್ದಾನೆ, ಇನ್ನೊಬ್ರು ಇಲ್ಲ ಯಾರೋ ಒಬ್ಬ ಒಂದು ಎಗ್ರೆಸ್ ಅಂಗಡಿ ಇಟ್ಕೊಂಡಿದ್ದಾನೆ, ಇಲ್ಲೊಬ್ಬ ಯಾರೋ ಕಾಫಿ ಶಾಪ್ ಓಪನ್ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಯಾರೋ ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾನೆ, ಇನ್ನೊಬ್ಬನ ಯಾರೋ ಅಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಹಾಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ. ಓಕೆ ಸರ್, ನಿರ್ದಿಷ್ಟವಾದಂಥ ಒಂದು ಇಲ್ಲಪ್ಪ ನಾನು ಈ ಊರಲ್ಲಿ ಓದಿದರೆ, ನಾನು ಈ ಊರಿನಿಂದ ಡಿಗ್ರಿ ಪಾಸ್ ಔಟ್ ಆದರೆ ನಾನು ಇಲ್ಲಿ ನಿಂತ್ಕೊಂತೀನಿ, ನನಗೆ ಈ ಊರು ನೆರಳು ಕೊಡುತ್ತೆ, ನಮ್ಮ ಸರ್ಕಾರ ನಮ್ಗೆ ನೆರಳು ಕೊಡುತ್ತೆ ಅನ್ನೋ ವಾತಾವರಣನೇ ಇಲ್ಲ, ಇಲ್ದಂಗೆ ಆಗ್ಬಿಟ್ಟಿದೆ ಅಲ್ಲಿ. ಓಕೆ, ನೀವು ಹಂಗಾಗಿ ನನಗೆ ಒಂದು ಸ್ಟ್ರೈಕ್ ಆಯಿತು. ನೋಡಿ, ನಮ್ಮಲ್ಲಿ ಒಂದು ಒಳ್ಳೆ ನ್ಯಾಷನಲ್ ಹೈವೇಸ್ ಇದೆ. ನಮ್ಮಲ್ಲಿ ಇವಾಗ ತುಮಕೂರು ದಾವಣಗೆರೆ, ಸರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲು ನಡೀತಾ ಇದೆ, ಭದ್ರಾ ವಾಟರ್ಸ್ ಬರ್ತಿದೆ,
ಏನಾರು ಮಾಡಿ, ಒಂದು ಲಾಜಿಸ್ಟಿಕ್ ಪಾರ್ಕ್ಸ್ ಆಗಲಿ, ಐ ಟಿ ಪಾರ್ಕ್ಸ್ ಆಗಲಿ, ಇನ್ನೊಂದು ಯಾವುದೋ ಒಂದು ಬಂದುಬಿಟ್ಟು ಈ ನ್ಯಾಷನಲ್ ಹೈವೇ ಸೆಂಟ್ರ್, ಇದು ಮತ್ತು ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕ, ಇಲ್ಲಿ ಯಾವ್ದಾರು ಒಂದು ಬಿದ್ದರೆ ಒಂದು 2-3 ಸಾವಿರ ಕುಟುಂಬಗಳು ಬದುಕೋಗ್ತವೆ. ಒಂದು 2-3 ಸಾವಿರ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆದರೆ ಒಂದು 2-3 ಸಾವಿರ ಕುಟುಂಬ ಬದುಕೋಗುತ್ತೆ ಅನ್ನೋ ಥಾಟಲ್ಲಿ ಅವ್ರು ಯಾರು ಒಬ್ಬರು ವಾಯ್ಸ್ ರೇಸ್ ಮಾಡಬೇಕು ಅಂತ ಐ ಟುಕ್ ಇನಿಷಿಯೇಟಿವ್. ಸರಿ, ನಾನು ಆಸ್ಪಿರೆಂಟ್ ಆಗ್ತೀನಿ, ನಾನು ನಿಂತ್ಕೊಂತೀನಿ ಅಂತ. ಅವತ್ತಿನ ರಾಜಕೀಯ ಲೆಕ್ಕಾಚಾರಕ್ಕೆ ನಾರಾಯಣ ಸ್ವಾಮಿ ಟಿಕೆಟ್ ಕೊಟ್ಟರು ಸರ್. ನನಗೆ ಥಾಟ್ ಪ್ರಾಸೆಸ್ ಸ್ಟಾರ್ಟ್ ಆಗಿದ್ದು ಎಂ ಪಿಗೆ ಅಲ್ಲಿಂದ. ಅಂದರೆ ಅಲ್ಲಿಂದ ನಿಮ್ಮ ಕನಸಿನ ಚಿತ್ರದುರ್ಗ, ನನ್ನ ಜಿಲ್ಲೆ ಹಿಂಗಿರಬೇಕು, ನನ್ನ ಜಿಲ್ಲೆ ಜನ ಇಲ್ಲಿ ದುಡಿಬೇಕು, ಇಲ್ಲಿ ಅವಕಾಶಗಳಾಗಬೇಕು ಅನ್ನೋ ಕಾರಣಕ್ಕೆ ಒಂದು ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ರಿ. ಅವತ್ತು ಅವಕಾಶ ಆಗಲಿಲ್ಲ. ಅವಕಾಶ ಆಗಲಿಲ್ಲ ಸರ್. ಅಂದರೆ ರೋಡ್ ಮ್ಯಾಪ್ ಅನ್ನೋದಕ್ಕಿಂತ ಸರ್ ಯಾರಿಗೆ ಆಗಲಿ ಸರ್, ಚಿತ್ರದುರ್ಗ ಕರ್ನಾಟಕದಲ್ಲಿ ಒಂದು 4-5 ಪ್ರಪ್ರಥಮ ಜಿಲ್ಲೆಗಳು ಅಂತ ಯಾವ್ದಿದೆ ಅದು ಚಿತ್ರದುರ್ಗ ಒಂದು ಸರ್. ಚಿತ್ರದುರ್ಗ ಇತಿಹಾಸ ನೋಡಿದ್ರೆ ಪಾಳೆಗಾರರ ಆಳ್ವಿಕೆ, ಕೋಟೆ ವೈಭವೀಕರಣ, ಒಂಥರ ಮೈ ರೋಮಾಂಚನ ಆಗುತ್ತೆ ಚಿತ್ರದುರ್ಗ ರಾಜ ಇತಿಹಾಸ ಕೇಳ್ತಾ ಇದ್ರೆ. ಅಂಥ ಚಿತ್ರದುರ್ಗ ಇವತ್ತು ಪಕ್ಕದ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿದೆ ಸರ್, ಹಿಂದ್ಗಡೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗಿದೆ, ಮುಂದ್ಗಡೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ, ಬಳ್ಳಾರಿ ಸ್ಮಾರ್ಟ್ ಸಿಟಿ ಆಗಿದೆ. ಮಧ್ಯದಲ್ಲಿ ಒಂಥರ ನಲ್ಗೋಗ್ಬಿಟ್ಟಿದ್ದೀವಿ. ಯಾವ ವಿಚಾರದಂದ್ರೆ ನಮ್ಮ ಒಣ ರಾಜಕೀಯ ಪ್ರತಿಷ್ಠೆಗಳಿಗೆ ಜಿಲ್ಲೆ ನಲ್ಗೋಗಿದೆ. ಇದೊಂದು ನೋವು ನಮಗೆ. ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬ್ರದರ್, ಯಾವ್ದಾರ ಪಾರ್ಟಿ ಬರಲಿ ಸರ್, ಸರ್ ನಾವು ನಮ್ಮೂರಲ್ಲಿ ಹುಟ್ಟರೋ ಹುಡುಗಂಗೆ ಈ ಊರಲ್ಲಿ ನೆರಳು ಸಿಗಲ್ಲ, ಈ ಊರಲ್ಲಿ ಊಟ ಸಿಗಲ್ಲ ಅಂದರೆ ಅದು ಊರಂತೀರಾ ಆಳ್ಕೊಂಪೆ ಅಂತೀರಾ? ಚಿತ್ರದುರ್ಗದ ಕೋಟೆ, ಆ ಕೋಟೆನಲ್ಲಿ ಅವರವರೇ ಆಳ್ವಿಕೆ ಮಾಡಿದಾಗ ಅದಕ್ಕೊಂದು ಮರ್ಯಾದೆ ಇರುತ್ತೆ, ಅಲ್ಲೊಂದು ಬೆಲೆ ಇರುತ್ತೆ, ಅದು ಅದ್ಭುತವಾಗಿ ಅಭಿವೃದ್ಧಿ ಆಗುತ್ತೆ, ಈ ಕಾರಣಕ್ಕೋಸ್ಕರ ಅವಕಾಶ ಆಗಬೇಕು ಅಂತ ಹೇಳಿಕೊಟ್ಟಿದ್ದೀರಿ. ಸರ್ ನಾಟ್ ಎಕ್ಸಾಕ್ಟ್ಲಿ ಸರ್, ನಾವೇ ಆಳ್ವಿಕೆ ಮಾಡಬೇಕಂತಲ್ಲ, ಯಾವುದೇ ಒಂದು ಊರು ಸರ್ ಸೆಲ್ಫ್ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಸ್ಥಳೀಯ ಸಮಸ್ಯೆ ಗೊತ್ತಿರೋದ್ರೆ ಮಾತ್ರ ಆಗುತ್ತೆ ಸರ್. ಓಕೆ, ನಿಮ್ಮ ವಿಷನ್ ಕೇಳ್ತಾ ಇದ್ರೆ ಎಸ್ ಓಕೆ. ಯಾರಿಗೆ ಪರಿಕಲ್ಪನೆ ಇರುತ್ತೆ, ಯಾರಿಗೆ ಸಂಕಲ್ಪ ಇರುತ್ತೆ, ಯಾರಿಗೆ ಭವಿಷ್ಯದ ಬಗ್ಗೆ ಭರವಸೆ ಇರುತ್ತೆ, ಆ ಎಲ್ಲ ಲಕ್ಷಣ ನಿಮ್ಮಲ್ಲಿದೆ, ಹಾಗೆ ನೀವು ಮಾತಾಡ್ತಿದ್ದೀರಿ. ಸೊ ಈ ರಘುಚಂದನ್ ಏನು ಮಾಡ್ತಿದ್ದಾರೆ, ನಿಮ್ಮ ಎಜುಕೇಷನ್ ಲೆಕ್ಕಾಚಾರ ಏನು, ಯಾಕೆ ರಘುಚಂದನ್ ಅವರನ್ನ ಚೂಸ್ ಮಾಡಬೇಕು ಅಂತ ಜನ? ಸರ್ ರಘುಚಂದನ್ ಈಸ್ ಎ ಬಿಸ್ನೆಸ್ ಮ್ಯಾನ್ ಸರ್. ನಂದು ವ್ಯವಹಾರಗಳಿದ್ದಾವೆ, ನಮ್ಮದು ಶಾಲಾ ಸಂಸ್ಥೆ ವಿದ್ಯಾಸಂಸ್ಥೆಗಳಿದ್ದಾವೆ, ಸುಮಾರು 6-7 ಸಾವಿರ ಜನ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾರೆ, ಒಂದು 500-600 ಜನ ಸ್ಟಾಫ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಅದು ಬಿಟ್ಟು ಕ್ರೆಷರ್ಸ್ ಅವು ಇವು ಬೇರೆ ಬೇರೆ ಬಿಸ್ನೆಸ್ಗಳಿದಾವೆ ಸರ್. ಸರ್ ರಘುಚಂದನ್ ಸಿಂಪಲ್ ಸರ್, ರಘುಚಂದನ್ ಬಗ್ಗೆ ಏನು ಭಾಳ ಉತ್ಸಾಹಕತೆ ಏನಿಲ್ಲ ತಿಳ್ಕೊಳ್ಳೋದು. ಚಂದ್ರಪ್ಪನವ್ರ ಮಗ, ನಮ್ಮ ತಂದೆಯವ್ರ ಕಷ್ಟ ಇವತ್ತು ನಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ನಮ್ಮ ತಂದೆ ಕೂಲಿ ಮಾಡೋದಕ್ಕೋಸ್ಕರ ಜೀವನ ಮಾಡೋದಕ್ಕೋಸ್ಕರ ಹಳ್ಳಿಯಿಂದ ಚಿತ್ರದುರ್ಗಕ್ಕೆ ಬಂದವ್ರು ಸರ್. ನಮ್ಮ ತಾತ ಏನು ಅಂಬಾನಿ ಅಲ್ಲ ಸರ್. ಇವತ್ತು ರಘುಚಂದನ್ ಹಿಂಗಿದ್ದಾನೆ ಸರ್, ಬಟ್ ಚಂದ್ರಪ್ಪರು ಹಿಂಗಿದ್ದಿಲ್ಲ ಸರ್. ಚಂದ್ರಪ್ಪರು ಸಾಮಾನ್ಯ ಹುಡುಗ, ಬಿಲೋ ಪಾವರ್ಟಿ ಲೈನ್ನಿಂದ ಅದಕ್ಕಿಂತ ಕೆಳಗೆ, ಈ 1 ಗ್ರೌಂಡ್ ಫ್ಲೋರ್ ಅಂತಲ್ಲ ಸರ್, ಚಂದ್ರಪ್ಪನವರು -1, -2 ಅನ್ಬೋದು, ಈ ಲೋಯರ್ ಬೇಸ್ಮೆಂಟಿಂದ ಬಂದಿರೋರು. ನಮ್ಮ ತಾತನವ್ರಿಗೆ ಇರೋಕ್ಕೂ ಸಮೇತ ಹಳ್ಳಿಯಲ್ಲಿ ಒಂದು ಗುಡಿಸ್ಲಿದ್ದಿಲ್ಲ. ಇವತ್ತು ನಾವು ಎಲ್ಲೂ ಸಮೇತ ಹೆಸರಾಳು ಮಾಡ್ಕೊಳ್ದೆ, ಇಷ್ಟು ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಇಷ್ಟು ಜವಾಬ್ದಾರಿಯುತವಾಗಿ ನಾವು ಬದುಕ್ತಾ ಇದೀವಿ ಅಂದರೆ ನಮ್ಮ ತಂದೆಯವ್ರ ಪರಿಶ್ರಮ, ನಮ್ಮ ತಾಯಿಯವ್ರ ನಡತೆ, ಇದು ನಮಗೆ ಆದರ್ಶ ಸರ್.